ತಾಲೂಕು ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಕಾರ್ಯಕ್ರಮವನ್ನು ಕರ್ನಾಟಕ ತಾಂಡ ರಕ್ಷಣಾ ವೇದಿಕೆಯಿಂದ ನಗರದ ರೋಟರಿ ಬಾಲಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಗರದ ರೋಟರಿ ಬಾಲಭವನದಲ್ಲಿ ಕರ್ನಾಟಕ ತಾಂಡ ರಕ್ಷಣಾ ವೇದಿಕೆಯಿಂದ ತಾಲೂಕು ಮತ್ತು 5ನೇ ವಾರ್ಡ್ನ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಸಮಾರಂಭವನ್ನು ಏರ್ಪಡಿಸಲಾಗಿದ್ದು ವೇದಿಕೆ ಸಂಸ್ಥಾಪಕ ಲಿಂಗರಾಜ್ ನಾಯಕ್ ಸಮಾರಂಭವನ್ನು ಉದ್ಘಾಟಿಸಿದರು. ಈ ವೇಳೆ ಸೇವಾಲಾಲ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ಈ ವೇಳೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ಬಂಜಾರ ಸಮಾಜವು ಇಡೀ ಪ್ರಪಂಚದಲ್ಲಿ ಸ್ವಾಭಿಮಾನದಿಂದ ಬದುಕುತ್ತಿರುವ ಸಮಾಜವಾಗಿದೆ. ಸದ್ಗುರು ಸೇವಾಲಾಲ್ ಮಹಾರಾಜರವರ ಮಾತಿನಂತೆ ರಟ್ಟಿಯಲ್ಲಿ ಬಲವಿದೆ, ದುಡಿದು ತಿನ್ನು, ಇನ್ನೊಬ್ಬರನ್ನ ಬಡಿದು ತಿನ್ನಬೇಡ ಎಂದು ಹೇಳಿದ್ದಾರೆ. ಆ ಸಂದೇಶದಂತೆ ನಾವು ದುಡಿಯುತ್ತಿದ್ದೇವೆ ಎಂದರು. ನಮ್ಮ ಬಂಜಾರ ಜನಾಂಗ ಇಡೀ ಪ್ರಪಂಚದಲ್ಲಿ ಬಹಳ ಸ್ವಾಭಿಮಾನದಿಂದ ಬದುಕ್ತಾ ಇರತಕ್ಕಂತ ಜನಾಂಗ ಯಾವುದಾದ್ರೂ ಇದ್ರೆ ಇದು ನಮ್ಮಳಿ ಬಂಜಾರ ಜನಾಂಗ ಅಂತ ಹೇಳುತ್ತಾರೆ. ನಮ್ಮ ಸದ್ಗುರು ಸೇವಾಲಾಲ್ ಮಹಾರಾಜ್ ಅವರು ಒಂದು ಸಂದೇಶವನ್ನು ಕೊಟ್ಟು ಹೋದ್ರು. ಆ ಸಂದೇಶ ಏನಪ್ಪ ಅಂತ ಅಂದ್ರೆ, ನಿನ್ನ ರಂಟೆಯಲ್ಲಿ ಬಲವಿದೆ, ನೀನು ದುಡಿದು ತಿನ್ನು, ಇನ್ನೊಬ್ಬರನ್ನು ಬಡಿದು ತಿನ್ನು ಬೇಡ ಅಂತ. ಆ ಸಂದೇಶದ ಪ್ರಕಾರ ನಮ್ಮ ಲಂಬಾಣಿ ಬಂಜಾರ ಜನಾಂಗ ಇಡೀ ರಾಜ್ಯದಲ್ಲಿ ಇಡೀ ಪ್ರಪಂಚದಲ್ಲಿ ಸುಡುವ ಬಿಸಿಲಿಗೆ ಬೆನ್ನನ್ನು ಒಡ್ಡಿ ದೇಹದಲ್ಲಿ ಇರ್ತಕ್ಕಂಥ ಬೆವರನ್ನು ಭೂಮಿ ಮೇಲೆ ಚೆಲ್ಲಿ ನಾಡಿಯಲ್ಲಿ ಇರ್ತಕ್ಕಂಥ ರಕ್ತವನ್ನು ಸುಟ್ಟುಕೊಂಡು ಯಾವ್ದಾದ್ರೂ ಸಮಾಜ ದುಡಿದು ತಿಂತಾ ಇದೆ ಅಂದ್ರೆ ಈ ಬಂಜಾರ ಲಂಬಾಣಿ ಸ್ವಾತಂತ್ರ್ಯ ಬಂದು 71 ವರ್ಷ ಕಳೆದರು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಸದಸ್ಯರು ಭಾಗಿಯಾಗಿದ್ದರು.